ಏನಾದರೂ ಕಷ್ಟ ಬಂದರೆ ನಮ್ಮ ಕಲ್ಲಿಂದ ಅವ್ರಿಗೆ ಅರಕೆ ಕಟ್ಕೊಂತೀವಿ, ಗುಣ ಐತೈತೆ ಅನ್ನೋ ವಿಶ್ವಾಸದಾಗೆ ಬದುಕ್ತೀವಿ. ನೀವು ಬ್ರಾಹ್ಮರು, ನಿಮ್ಮ ಪೂಜೆ ಏನು, ನಿಮ್ಮ ಅಭಿಷೇಕ ಏನು, ನಿಮ್ಮ ಮಡಿ ಏನು, ನಿಮ್ಮ ಉಡಿ ಏನು, ಏನು ಮಾಡಿದ್ರೇನು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ವಲ್ಲ. ನಮ್ಮ ಅಡಿ ಉಡಿ ವಿಚಾರ ನಿನಗೆ ಯಾಕೆ, ನಮ್ಮ ವಿಶ್ವಾಸ ಕಟ್ಕೊಂಡು ನಿನಗೇನಾಗಬೇಕಾಗಿದೆ? ನಂಗ ನಂಗೇನಾಗಬೇಕಾಗೈತೆ, ಅದು ನಿಮ್ಮಿಂದ. ಯಾರೋ ಮನೆ ಅಂಗಳದಾಗೆ ಆಡ್ಕೊಂಡಿದ್ದ ಅರ್ಗಿಣಿನ ಸಾಕ್ತೀವಿ ಅಂತ ಕರ್ಕೊಂಡ್ಬಂದು ಪ್ರೀತಿಯಿಂದ ಸಾಕ್ತೀರಾ, ಅದು ಸಾಯ ಮಾಡಿದಿರಲ್ಲ, ಇದು ಸರಿನಾ? ಏನ್ ಮಾತಾಡ್ತಿದ್ದೀಯ, ನಾವ್ ಯಾರಿಗೆ ಅನ್ಯಾಯ ಮಾಡಿದೀವಿ? ಅಲ್ಲವ, ನಿಮ್ದು ಯಾರ ಮೇಲೆ ವಿಶ್ವಾಸ ಇಲ್ಲ ಬಿಡು, ಗುರುಗಳ ಮಾತಿನ ಮೇಲೂ ನಂಬಿಕೆ ವಿಶ್ವಾಸ ಬೇಡವ. ಮನೆ ಬೆಳಗ್ಲಿ ಅಂತ ಸೊಸೆ ತಂದ್ರಿ, ಅದ್ರ ಮೇಲೆ ನಂಬಿಕೆ ಇಲ್ಲ. ಇನ್ನೊಂದು ಸೊಸೆ ತಂದ್ರಿ, ಅದ್ರೊಟ್ಟೆಗೂ ಪಿಂಡ ನಿಲ್ಲಿಲ್ಲ ಅಂದ್ರೆ ಇದ್ರ ತಪ್ಪೇನದವ? ಬಸರಾಗಿ ನಿಮ್ಮ ಮನೆ ಬೆಳಗಾಗ ಬಂದಿರೋ ಮಗಿನ ಜೀವನನೇ ಬೇಸರ ತರಿಸಿ ಜೀವ ಕಳ್ಕೊಳಂಗ್ ಮಾಡಿದಿರಲ್ಲವ. ಸೀತವಾ, ಬಾರವಾ, ಯಾಕೆ ಹೆದರ್ಕೋತೀಯ, ಬಾ. ಏನೋ ಅರಿವು ಕೆಟ್ಟವರು ಮಾತಾಡಿದ್ರು ಅಂತ ಜೋಡಿ ಜೀವನ ಗಂಗಮ್ಮನ ಪಾಲ್ ಮಾಡಕ್ ಹೋಗಿದ್ಯಲ್ಲವ. ಇವತ್ತು ಈ ತಾಯಿ ನಿಮ್ ಮುಂದೆ ಜೀವಂತವಾಗಿ ನಿಂತಿದ್ದಾಳೆ ಅಂದ್ರೆ ನಿಮ್ ಅದೃಷ್ಟ ಅಂತ ತಿಳ್ಕೊಳ್ಳಿ. ಈಗಿದು ಒಂಟಿ ಜೀವ ಅಲ್ಲ, ಇದ್ರೊಳಗೆ ಇನ್ನೊಂದು ಜೀವ ಮಿಡಿತಾ ಇದೆ. ಫಲವತ್ತಾದ ಭೂಮಿ ಯಾವುದು, ಬಂಜರ್ ಭೂಮಿ ಯಾವುದು ಅಂತ ತಿಳಿಲಾರದ ಮೂಡ್ರಿಗೆ ಎಲ್ಲ ಒಂದೇಯ. ಮಾತಿನ ಮೇಲೂ ವಿಶ್ವಾಸ ಬೇಡ್ವಾ? ಹೆಣ್ಣು ಕುಟುಕ್ ಮಾತು ಅಂಗಿನ ಮಾತು ಸಹಿಸ್ತಾರೆ ಜೀವ ಕಳ್ಕೊಂತಿದ್ಲು, ಆಮೇಲೆ ಏನಿತ್ತು, ಗೋಳಾಡಿ ಸುಟಾಕ್ ಬಿಡ್ತಾ ಇದ್ರಿ. ಹತ್ರಗಿಟ್ಟು ಮಾತಾಡ್ಬಾರ್ದು, ಮನ್ಸಿಗೆ ಬಂದಂಗೆಲ್ಲ ನಡ್ಕೋಬಾರ್ದು ಅಂತ ಸಾರಿ ಸಾರಿ ಹೇಳ್ತಿದ್ರು. ಅನ್ಯಾಯವಾಗಿ ಸೀತಮ್ಮನ ಮನ್ಸು ನೋಯಿಸ್ತಿದ್ಯಲ್ಲ. ಅರುಗೇಡಿ ಮನ್ಸು, ಹೊಟ್ಟೆಲಿದ್ದ ಬೆಂಕಿನೆಲ್ಲ ಅರಿಯದ ಮಗು ಮೇಲೆ ಸುರಿತಾ ಇದ್ದೆ, ಅದಕ್ಕೆ ಸುಡುತ್ತೆ ಅಂತ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ರಿ, ಹೂ ಒಂದ್ಸಲಿ ಬಾಡಿದ್ಮೇಲೆ ಮತ್ತೆ ಅರಳಕ್ಕಿಲ್ಲ. ಏನೋ ಇವತ್ತು ಹಸಿ ಕೆಲಸ ಜಾಸ್ತಿ ಇತ್ತು ನಂಗೆ, ಬಟ್ಟೆ ಹಾಕೊಂಡು ಅಲ್ಲೇ ಇದ್ದೆ, ನಿಮ್ ಸೊಸೆ ಜೀವಂತವಾಗಿ ಬಂದ್ಲು ಮನೆಗೆ. ಮಾತಾಡಕ್ ಮುಂಚೆ ನಾಲ್ಗೆ ಒಳಗೆ ಎಲ್ಬಿಲ್ಲ ಅನ್ನೋದನ್ನ ನೆನ್ಪಲ್ಲಿ ಇಕ್ಕಳಿ, ನನ್ಗೆ ಹಸಿ ಕೆಲಸ ಐತೆ, ಬರ್ತೀನಿ. ಸೀತಾ, ನನ್ನನ್ನು ಕ್ಷಮಿಸ್ಬಿಡಮ್ಮ, ಗುರುಗಳು ನನ್ನ ಮಗನ ಜೀವ ಉಳಿಸಿದ್ರು, ಅವ್ರು ಹೇಳಿದ ಮಾತು ಸುಳ್ಳಾಗೋದಿಲ್ಲ ಅಂತ ತಿಳ್ಕೊಬಾರ್ದ ನಾನು? ಬಾರಮ್ಮ. ಸಾವಿರ ಸಲ ಹೇಳಿದೆ ನಿಂಗೆ, ಅವನಿಗೆ ಎರಡನೇ ಮದುವೆಗೆ ಇಷ್ಟು ಆತರ ಮಾಡಬೇಡ ಅಂತ ಹೇಳಿದ್ಯಾ? ವರ ಕೊಡೋ ದೇವ್ರು ಯಾವಾಗ್ಲೂ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ಇದೆಯಾ ಅಂತ ಪರೀಕ್ಷೆಯನ್ನು ಮಾಡ್ತಾನೆ, ಅಷ್ಟು ತಿಳಿಯಲ್ವಾ ನಿನಗೆ? ಅಲ್ಲ, ಈ ಪಾಪದ ಹುಡುಗಿನ ಮಡಿ ಮೈಲ್ಗೆ ಅಂತ ಅದೆಷ್ಟು ಕಾಡ್ಬಿಟ್ಟಿದ್ಯಾ? ದೊಡ್ಡವ್ರು ಆಡಿದ್ದನ್ನ ಆಶೀರ್ವಾದ ಅಂತ ತಿಳ್ಕೊಬೇಕು ಅಂತ ಹೇಳಿದ್ದಾರೆ ನಮ್ಮಮ್ಮ. ಪರವಾಗಿಲ್ಲ, ನೀನು ಒಳಗೆ ಹೋಗಮ್ಮ, ಒದ್ದೆ ಬಟ್ಟೆ ಮೈ ಮೇಲೆ ಒಣಗೋದು ಒಳ್ಳೇದಲ್ಲ, ಒಳಗೋಗಿ ಬಟ್ಟೆ ಬದಲಾಯಿಸು. ನೀನು ಈ ತಿಂಗಳ ಹೊರಗೆ ಕೂತಿಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ, ಕ್ಷಮಿಸ್ಬಿಡಮ್ಮ. ಹೇಳಮ್ಮ, ಓ ಒಳಗೋ. ಈ ಹಿಂದೆ ರಾಮಾಚಾರ್ಯರ ಜೀವಕ್ಕೆ ಅಪಾಯ ಬಂದಿತ್ತು, ಇಂದು ಸೀತಮ್ಮನ ಜೀವಕ್ಕೆ ಅಪಾಯ ಬಂತು. ಅಗಸಗಿತ್ತಿ ಸೀತಮ್ಮನನ್ನು ಕಾಪಾಡಿದಳು, ಅತ್ತೆ ಮನೆಯಲ್ಲಿ ಸೀತಮ್ಮನಿಗೆ ರಾಜೋಪಚಾರ ಶುರುವಾಯಿತು, ಎಲ್ಲರೂ ಅವಳನ್ನು ಆಧರಿಸುವವರೇ. ಮೊದಲ ಹೆರಿಗೆಯಲ್ಲಿ ಸೀತಮ್ಮ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಳು, ಆಕೆಯನ್ನು ಭೀಮಕ್ಕ ಎಂದು ಕರೆದರು. ಸೀತಮ್ಮ ಮತ್ತೆ ಗರ್ಭಧರಿಸಿದಳು, ಈ ಬಾರಿ
ಗಂಡು ಮಗುವಿಗೆ ಜನ್ಮವಿತ್ತಳು. ಆತನನ್ನ ಮಧ್ವಪತಿ ಎಂದು ಕರೆದರು. ಮುಂದೆ ಆತನೇ ವಿದ್ವಾಂಸನಾಗಿ ಪ್ರತಿವಾದಿ ಭಯಂಕರ ಎಂಬ ಬಿರುದಿಗೆ ಪಾತ್ರನಾದ. ಕಾಲ ಕಳೆಯಿತು. ಸೀತಮ್ಮ ಮತ್ತೆ ಗರ್ಭಧರಿಸಿದಳು. ಬ್ರಹ್ಮಣ್ಯ ತೀರ್ಥರಿಗೆ ನರನಾರಾಯಣರು ವಚನವಿತ್ತಂತೆ ಶಿಷ್ಯಶ್ರೇಷ್ಠರಾದಂತಹ ಪ್ರಹ್ಲಾದ ರಾಯರು ಸೀತಮ್ಮನ ಗರ್ಭದಲ್ಲಿ ಅಂಕುರಿಸಿದರು. ಮನೆಯವರ ಸಡಗರಕ್ಕೆ ಮಿತಿಯೇ ಇಲ್ಲ. ಸಕಲ ಕಲಾ ಶೋಭಿತೆಯಾದಂತಹ ಸೀತಮ್ಮನಿಗೆ ಆರತಿ ನಡೆದಿದೆ. ತುಂಬಿದ ಬಸುರಿ ನಮ್ ಸೀತೆ ಈಗ್ಲೋ ಆಗ್ಲೋ ಹೆರಿಗೆ ಆಗೋ ಆಗಿದೆ. ಅಂತದಲ್ಲಿ ಬೇಕಿತ್ತ ಈ ಸಡಗರದ ಆರತಿ ಅಲ್ಲ ಬೀಗ್ರೆ. ಸೀತಮ್ಮ ಈ ಮನೆ ಮಹಾಲಕ್ಷ್ಮಿ, ಅದನ್ನ ಅರ್ಥ ಮಾಡ್ಕೊಳ್ದೆ ಈ ಹಿಂದೆ ಅವಳ ಮನಸ್ಸಿಗೆ ಅದೆಷ್ಟು ನೋವು ಕೊಟ್ಟಿದ್ದೀವಿ. ಅವೆಲ್ಲದರ ಅಪರಾಧ ಭಾವ ಇನ್ನೂ ನನ್ನ ಪತ್ನಿ ಕಾಡ್ತಾನೆ ಇದೆ. ಅದಕ್ಕೆ ಅವಳು ಯಾವುದೇ ಆಚರಣೆಗಳನ್ನು ನಿಲ್ಲಿಸಬಾರ್ದು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾಳೆ. ಮಾಡ್ಲಿ ಬಿಡಿ, ಮಗನಿಗೆ ಕೈ ತುಂಬಾ ದುಡ್ಡು ಬರುತ್ತೆ. ಅದು ಅಲ್ಲದೆ ಈ ಮಗುವಿನ ಮೇಲೆ ಬ್ರಹ್ಮಣ್ಯ ತೀರ್ಥರ ಆಶೀರ್ವಾದ ಕೂಡ ಇದೆ. ಅಷ್ಟಿದ್ಮೇಲೆ ನಾನು ನೀವು ಯಾಕೆ ಚಿಂತೆ ಮಾಡಬೇಕು? ನಡೀಲಿ ಬಿಡಿ ವಿಜೃಂಭಣೆ. ಏನಂತೀರಿ? ಅವಶ್ಯವಾಗಿ. ದಿನಗಳ ನಂತರ ನಮ್ಮ ಮನೆ ತುಂಬಾ ಸಡಗರವಾಗಿದೆ ಅಲ್ವಾ? ಅದಕ್ಕೆಲ್ಲ ಕಾರಣ ತಮ್ಮ ಮಗಳಲ್ವೇ. ಲಕ್ಷ್ಮಿ, ಬ್ರಹ್ಮಣ್ಯ ತೀರ್ಥರ ಶಿಷ್ಯರು ದಯಮಾಡಿಸ್ಬೇಕು. ಒಂದು ಕ್ಷಣ ಇಲ್ಲಿ ಶ್ರೀಮಠದಿಂದ ಬಂದಿದ್ದೀರಿ ಗುರುಗಳೇ, ನಮ್ಮ ಮನೆಗೆ ಬಂದಾಗ ಕಾಲು ತೊಳೆದು ಬಿಡ್ತೀನಿ. ಬಾಗಿರ್ತಿ, ನೀರ್ ತಗೊಂಬ. ಈಗ ದಯಮಾಡ್ತಿ. ತುರ್ತಾಗಿ ನಿಮ್ಮ ಮನೆಗೆ ಹೋಗಿ ಈ ಹರಿವಾಣವನ್ನು ಕೊಡಬೇಕೆಂದು ಶ್ರೀಗಳು ನಮ್ಮನ್ನು ಕಳುಹಿಸಿದ್ದಾರೆ. ಇಷ್ಟು ದೊಡ್ಡ ಚಿನ್ನದ ಹರಿವಾಣ ಕಾರಣವೇನು? ಸೀತಮ್ಮನವರು ಈ ಬಾರಿ ಜನಿಸಲಿರುವ ಮಗುವನ್ನು ಈ ಹರಿವಾಣದಲ್ಲೇ ಇರಿಸಬೇಕಂದೆ. ಚಿನ್ನದ ಹರಿವಾಣದಲ್ಲ, ಮೊರದಲ್ಲಿಡುವುದೇ ರೂಢಿ. ಹುಟ್ಟುವ ಶಿಶುವು ಜ್ಞಾನಿಯಾದ ದೇವಾಂಶ ಸಂಭೂತನೂ ಆಗಿರುವುದರಿಂದ ಈ ಹರಿವಾಣದಲ್ಲೇ ಜನಿಸುವಂತೆ ಮಾಡತಕ್ಕದ್ದು ಎಂದು ಆಜ್ಞಾಪಿಸಿರುತ್ತಾರೆ. ಶ್ರೀ ಮೂಲ ಗೋಪಾಲಕೃಷ್ಣರಿಗೆ
ಶ್ರೀ ಪಟ್ಟಾಭಿರಾಮ ದೇವರಿಗೆ ಹಾಗೂ ಶ್ರೀ ವೇದವ್ಯಾಸರಿಗೆ ಸಮರ್ಪಿತವಾದ ಈ ಗೋಕ್ಷೀರವನ್ನು ಗುರುಗಳು ಅಭಿಮಂತ್ರಿಸಿ ಕಳುಹಿಸಿದ್ದಾರೆ. ಹುಟ್ಟುವ ಶಿಶು ಮಹಾತ್ಮನಾಗಲಿರುವುದರಿಂದ ಆತನ ಅಭಿವೃದ್ಧಿಯ ದೃಷ್ಟಿಯಿಂದ ಪರಮಾತ್ಮನಿಗೆ ಸಮರ್ಪಿತವಾದ ಈ ಕ್ಷೀರವನ್ನು ಜನನಾನಂತರ 10 ದಿನಗಳ ಕಾಲ ದಿನಕ್ಕೆ 4-5 ಬಾರಿ 4-5 ಉದ್ಧರಣೆಯಂತೆ ಕೊಡಬೇಕೆಂದು ತಿಳಿಸಿರುತ್ತಾರೆ. ಇಲ್ಲಿರುವ ಕ್ಷೀರವು ಮುಂದಿನ 10-15 ದಿನಗಳಿಗೆ ಸಾಕಾಗುತ್ತದೆ ಎಂದಿದ್ದಾರೆ. ಇವತ್ತಿನ ಕ್ಷೀರವು ಇನ್ನು 15 ದಿನಗಳ ಕಾಲ ಕೆಡದೇ ಇರುತ್ತದೆಯೇ? ಈ ಕ್ಷೀರವು 15 ದಿನಗಳ ಕಾಲ ಕೆಡದೆ ಶುದ್ಧವಾಗಿಯೇ ಇರುತ್ತದೆ ತಾಯಿ. ಶಿಶುವು ಆರೋಗ್ಯಪೂರ್ಣವಾಗಿಯೂ ಹೃಷ್ಟಪುಷ್ಟವಾಗಿಯೂ ಪವಿತ್ರವಾಗಿಯೂ ಬೆಳೆಯುವುದು. ಈ ಬಗ್ಗೆ ಯೋಚಿಸಬೇಕಾಗಿಲ್ಲ, ಎಲ್ಲವೂ ಭಗವಂತನ ಪ್ರೇರಣೆಯಂತೆ ವ್ಯವಸ್ಥೆಯಾಗಿದೆ. ದೈವ ಸಂಕಲ್ಪ ನಮಗೇನು ತಿಳಿಯುತ್ತದೆ? ಮತ್ತೇನಾದರೂ ತಿಳಿಸಿದ್ದಾರೆಯೇ? ಜನನಾನಂತರ 11ನೆಯ ದಿನ ಮಂಗಳ ಸ್ನಾನವಾದ ಮೇಲೆ ಪುಣ್ಯಾಹ ಮಾಡಿಕೊಂಡು ಕೂಸಿನೊಡನೆ ಅಬ್ಬೂರಿಗೆ ಬರಬೇಕೆಂದು ನಿಮಂತ್ರಣ ಕಳುಹಿಸಿದ್ದಾರೆ. ಎಳೆಯ ಮಗುವಿನೊಂದಿಗೆ? ಹೌದು ತಾಯಿ, ಅಬ್ಬೂರಿನಲ್ಲಿ ಜಾತಕ ಕರ್ಮ ನಾಮಕರಣ ಮಹೋತ್ಸವವನ್ನು ನಿರ್ವಹಿಸಬೇಕೆಂದು ಗುರುಗಳು ಅಪಣೆ ಆಗಿದ್ದೆ. ಯಾರೂ ಚಿಂತಿಸುವುದು ಬೇಡ, ಗುರುಗಳು ಆಜ್ಞೆ ಮಾಡಿದ್ದಾರೆ ಎಂದ ಮೇಲೆ ಶಿಶುವಿಗೆ ಏನೂ ಆಗಲು ಸಾಧ್ಯವಿಲ್ಲ. ಹೌದು, ಅವರ ಆಣತಿಯನ್ನು ನಾವೆಲ್ಲ ಶಿರಸಾವಹಿಸಿ ಪಾಲಿಸುವುದೇ ಸೂಕ್ತ. ಯಾವುದಕ್ಕೂ ಸೀತ ಸುಸೂತ್ರವಾಗಿ ಹರಿಯಲಿ, ಎಲ್ಲದಕ್ಕೂ ದಿನ ಕುಡಿ ಬರಬೇಕಲ್ಲವೇ. ಎಲ್ಲಾದರೂ ಅಡ್ಡಾಡಿ ಬನ್ನಿ ಹೇಳಿ ಅಂದರೆ, ಹೆಂಡತಿ ಹೆರಿಗೆ ನೋವು ತಿನ್ನಬೇಕಾದ್ರೆ ಗಂಡ ಕೂಗಳಿಕೆ ದೂರದಲ್ಲಿರಬೇಕು. ಇಲ್ಲ ಮಾವ, ನಾನು ಇಲ್ಲೇ ಇರುತ್ತೇನೆ. ನಾನು ಅವಳ ನೋವನ್ನು ಅನುಭವಿಸಲಾರೆ ನಿಜ, ಆದರೆ ನಾನು ಅವಳೊಂದಿಗೆ ಯಾವತ್ತೂ ನಯವಾಗಿಯೇ ನಡೆದುಕೊಳ್ಳಬೇಕೆಂಬ ಅರಿವು ನನಗೆ ಜಾಗೃತವಾಗುತ್ತದೆ. ಶಾಲಿವಾಹನ ಶಕ 1369ನೆಯ ಪ್ರಭವನಾಮ ಸಂವತ್ಸರದ ಅಧಿಕ ವೈಶಾಖ ಶುಕ್ಲ ಸಪ್ತಮಿ ಭಾನುವಾರ ಶ್ರೀರಾಮಾಚಾರ್ಯರ ಧರ್ಮಪತ್ನಿ ಚಿರಂಜೀವಿ ಸೌಭಾಗ್ಯವತಿ ಸೀತಾಲಕ್ಷ್ಮಮ್ಮನ ಗರ್ಭಾಂಬುದಿಯಲ್ಲಿ ಪುತ್ರರತ್ನ ಜನನ.
ಮಹಾಂತರ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ ಆಚಮನೀಯಾನಂತರೇ ಪರಿಮಳಪತ್ರ ಪುಷ್ಪಾಣಿಂ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ರಕ್ಷಾಂ ಶ್ರೀಕೃತ್ವಾ ರಾಮಾಚಾರ್ಯ ಮುಂದೆ ಈ ಶಿಶುವು ಶ್ರೀ ಹಂಸನಾಮಕ ಪರಮಾತ್ಮನ ಜ್ಞಾನಪೀಠದಲ್ಲಿ ಕುಳಿತು ಯತಿ ಚಕ್ರವರ್ತಿಯಾಗಿ ಲೋಕಮಾನ್ಯವಾಗುವುದು. ಪೂರ್ಣಚಂದ್ರನಂತೆ ಶೋಭಿಸುವ ಈ ಮಗುವನ್ನು ನೋಡುವುದೇ ಒಂದು ಆನಂದ. ಹರಿವಾಯುಗಳ ಪ್ರೇರಣೆಯಂತೆ ಕುಮಾರನಿಗೆ ಯತಿರಾಜನೆಂದು ನಾಮಕರಣ ಮಾಡಬೇಕೆಂದು ನಮ್ಮ ಅಭಿಮತ. ತಮ್ಮ ಅಭಿಮತವೇ ನಮ್ಮೆಲ್ಲರದು ಗುರುಗಳೇ. ಯತಿರಾಜ ಯತಿರಾಜ ಯತಿರಾಜ. ಪೂಜ್ಯರೇ, ತಮಗೆ ಹೇಗೆ ಧನ್ಯವಾದ ಹೇಳಬೇಕೋ ತಿಳಿಯದೆ ಗೊಂದಲದಲ್ಲಿ ಹೊರಟಿದ್ದೇನೆ. ನಮ್ಮ ವಿವಾಹವಾದಂದಿನಿಂದ ನಮ್ಮ ನೆರಳಾಗಿ ಕಾದಿದ್ದೀರಿ. ಯತಿರಾಜನ ನಾಮಕರಣವನ್ನು ವೈಭವದಿಂದ ನಡೆಸಿಕೊಟ್ಟು ಈ ಶಿಷ್ಯನಲ್ಲಿ ಪರಮಾನುಗ್ರಹವನ್ನು ತೋರಿದ್ದೀರಿ. ತಾವು ನೆಲೆಸಿರುವ ಈ ಪುಣ್ಯಕ್ಷೇತ್ರ ಅಬ್ಬೂರನ್ನು ಬಿಟ್ಟು ಹೋಗಲು ಮನಸ್ಸು ಕೇಳುತ್ತಿಲ್ಲ. ಆದರೂ ಕಾರ್ಯಭಾರಗಳಿರುವುದರಿಂದ ಹೊರಡಲೇಬೇಕಾಗಿದೆ. ಆಶೀರ್ವದಿಸಿ ಕಳುಹಿಸಿಕೊಡಬೇಕು. ತಾವುಗಳು ಪ್ರಯಾಣ ಬೆಳೆಸಲು ನಮ್ಮ ಅನುಮತಿ ಸಂಪೂರ್ಣವಿದೆ. ಆದರೆ ನೀನು ನಮಗೆ ವಚನ ಕೊಟ್ಟಂತೆ ಯತಿರಾಜನನ್ನು ನಮಗೆ ಸಮರ್ಪಿಸಿ ಹೊರಟರೆ ನಮಗೆ ಅದು ಮಹೋಪಕಾರ. ಪೂಜ್ಯರೇ, ಕುಮಾರನನ್ನು ತಮಗೆ ಸಮರ್ಪಿಸುವುದಾಗಿ ನಾವು ನೀಡಿದ ವಚನವನ್ನು ನಾವು ಮರೆತಿಲ್ಲ. ಗುರುದೇವ, ಹಿರಿಯರೆದುರು ಬಾಯ್ಬಿಚ್ಚುವ ಉದ್ದಟತನಕ್ಕೆ ಕ್ಷಮಿಸಬೇಕು. ಇನ್ನೂ ಹಸುಗೂಸಾದ ಕುಮಾರನನ್ನು ಪೋಷಿಸಿ ಬೆಳೆಸಿ ನಂತರ ಅರ್ಪಿಸಿದರೆ ಉಳಿತಲ್ಲವೇ? ತನ್ನ ಬಾಲಲೀಲೆಗಳಿಂದ ಮನೆ ಮಂದಿಯನ್ನೆಲ್ಲ ಪ್ರಸನ್ನಗೊಳಿಸಲಿ ಎಂಬ ಆಸೆಯೂ ಇದೆ. ಪರಮ ಪೂಜ್ಯರೇ, ಸರ್ವಸಂಗ ಪರಿತ್ಯಾಗಿಗಳು, ಜ್ಞಾನಿಗಳು, ಸಂಸಾರ ವಿಮುಖಿಗಳು ಆದ ತಾವು ಈ ಅಬೋಧ ಶಿಶುವನ್ನು ಲಾಲಿಸಿ ಪೋಷಿಸಲು ಸಾಧ್ಯವೇ? ಮಗುವಿನ ಆರೈಕೆಯಲ್ಲಿ ನಿಮ್ಮ ಜಪ ತಪ ಅನುಷ್ಠಾನಗಳಿಗೆ ವ್ಯತ್ಯಯ ಬರುವುದಿಲ್ಲವೇ ಗುರುಗಳೇ? ಒಂದು ವೇಳೆ ತಮ್ಮ ಪರಿಜನರು ಪರಿಚಾರಕರ ಪೋಷಣೆಯಲ್ಲಿ ಬೆಳೆಸುತ್ತೇನೆ ಅಂದರೂ ಪರಿಚಾರಕರ ಪೋಷಣೆಯು ತಾಯಿಯ ಮಮಕಾರದ ಪೋಷಣೆಯಂತಿರಲು ಸಾಧ್ಯವೇ ಗುರುಗಳೇ? ತಾವು ತಿಳಿದವರು, ಜ್ಞಾನಿಗಳು. ಅಜ್ಞಾನಿಗಳ ಈ ಸಂದೇಹವನ್ನು ಪರಿಹರಿಸುವರೆಂದು ಭಾವಿಸಿದ್ದೇವೆ. ಗುರುಗಳೇ, ಕುಮಾರನ್ನು ಪ್ರಾಪ್ತ ವಯಸ್ಕನಾದ ಮೇಲೆ ತಮ್ಮಡಿಗಳಲ್ಲಿ ಸಮರ್ಪಿಸಲು ಅನುಮತಿ ನೀಡಬೇಕೆಂದು ವಿನಯದಿಂದ ಪ್ರಾರ್ಥಿಸುತ್ತೇನೆ. ಆಚಾರ್ಯರೇ, ನಿಮ್ಮ ಮಾತುಗಳೆಲ್ಲವೂ
ಸತ್ಯಸ್ಯ ಸತ್ಯ. ಅದು ಜಗತ್ತಿನ ಸಂಸಾರಿಗಳಾದ ಸಾಮಾನ್ಯ ಜನರಿಗೆ ಅನ್ವಯಿಸುವಂಥದ್ದೇ. ಆದರೆ ಈ ಮಗು ಅದ್ವಿತೀಯ, ದೈವಾಂಶ ಸಂಭೂತ. ಲೋಕ ಕಲ್ಯಾಣಕ್ಕಾಗಿ ಜನಿಸಿರುವ ಈ ಶಿಶುವಿನ ಲಾಲನೆ, ಪಾಲನೆ, ಪೋಷಣೆ, ವಿದ್ಯಾಭ್ಯಾಸ, ಜೀವನ ಕ್ರಮ ಇವೆಲ್ಲವೂ ಸಾಮಾನ್ಯರಂತೆ ಇರಲು ಸಾಧ್ಯವೇ ಇಲ್ಲ. ಅವೆಲ್ಲವೂ ನಮ್ಮಿಂದಲೇ ಆಗಬೇಕೆಂಬುದು ಆ ಶ್ರೀಹರಿಯ ಸಂಕಲ್ಪವಾಗಿದೆ. ಲೋಕ ಕಲ್ಯಾಣಕ್ಕಾಗಿ ವಿರಕ್ತನಾಗಬೇಕಾದವನು ನಮ್ಮಂತಹ ವಿರಕ್ತರ ಸಂಘ ಸಾನ್ನಿಧ್ಯದಲ್ಲಿಯೇ ಬೆಳೆಯಬೇಕಲ್ಲವೇ? ಹಾಗಾಗಿ ತಾವೆಲ್ಲರೂ ಯತಿರಾಜನನ್ನು ಕುರಿತು ಆತಂಕಗಳನ್ನು ಇಲ್ಲಿಯೇ ಬಿಟ್ಟು ನಿರಾತಂಕದಿಂದ ತೆರಳಿರಿ. ನಿಮ್ಮ ಉಳಿದ ಮಕ್ಕಳ ಶ್ರೇಯೋಭಿವೃದ್ಧಿಯತ್ತ ಗಮನ ಹರಿಸಿ ಯತಿರಾಜನ ವಿರಹವನ್ನು ಮರೆಯಬೇಕೆಂಬುದು ನಮ್ಮ ಅಭಿಲಾಷೆ. ನಮ್ಮ ಕರಕಮಲಗಳಲ್ಲಿ ನಮ್ಮ ಸುಕುಮಾರನನ್ನು ಒಪ್ಪಿಸಿದ್ದೇವೆ. ಇಂದಿನಿಂದ ಯತಿರಾಜ ನಿಮ್ಮ ಪುತ್ರ. ಇವನನ್ನು ತಿದ್ದಿ ತೀಡಿ ಇಷ್ಟದೇವತಾ ವಿಗ್ರಹವಾಗಿ ರೂಪಿಸುವ ಹೊಣೆ ನಿಮ್ಮದು. ಇವನ ಮೇಲಿನ ವಾಂಚಲ್ಯ ವಾತ್ಸಲ್ಯಗಳನ್ನು ಕಳಚಿಕೊಳ್ಳಲು ಪ್ರಯತ್ನಿಸುತ್ತೇವೆ. ತಮ್ಮ ಹರಕೆ ಇರಲಿ. ವತ್ಸ, ಇಂದು ನೀನು ಮಾಡುತ್ತಿರುವ ಈ ಪುತ್ರದಾನ ಅತಿ ದೊಡ್ಡ ದಾನ. ಇದು ಭಾರತದ ತತ್ವ, ಧರ್ಮ, ಸಂಸ್ಕೃತಿಗಳಿಗೆ ಮಾಡಿದ ದಾನ. ಈತನಿಂದ ಮುಂದೆ ಲೋಕ ಕಲ್ಯಾಣವಾಗುತ್ತದೆ. ಇದಕ್ಕೆ ಕಾರಣರಾದ ನಿಮಗೂ ಸದ್ಗತಿ ಉಂಟಾಗುತ್ತದೆ. ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಮೂಲ ಗೋಪಾಲಕೃಷ್ಣ ರಕ್ಷಿಸುತ್ತಾನೆ. ಆ
ಆಚಾರ್ಯರೇ, ಯತಿರಾಜರನ್ನು ಬ್ರಹ್ಮಣ್ಯ ತೀರ್ಥರಿಗೆ ಒಪ್ಪಿಸಿ ರಾಮಾಚಾರ್ಯರ ದಂಪತಿಗಳು ಬಂದೂರಿಗೆ ಮರಳಿದರು ಅಂದಿರಿ. ನಿಜ, ಜಾತಕರ್ಮ ನಾಮಕರಣದ ಕಾರ್ಯಕ್ರಮಗಳೆಲ್ಲವೂ ಮುಗಿದ ನಂತರ ಗುರುಗಳ ಮಡಿಲಿಗೆ ಮಗುವನ್ನು ಹಾಕಿ ಅವರು ಹೊರಟರು. ಅದೇ ನನಗೆ ಅರ್ಥವಾಗದೇ ಇರೋದು. ಅಲ್ಲ, 15 ದಿನದ ಹಸುಗೂಸು, ತಾಯಿಯ ಹಾಲಿಲ್ಲದೆ, ತಾಯಿಯ ಬೆಚ್ಚಗಿನ ಅಪ್ಪುಗೆಯ ಸುಖವಿಲ್ಲದೆ ಹೇಗಿತ್ತು? ಅಷ್ಟು ಚಿಕ್ಕ ಮಗು, ಬ್ರಹ್ಮಣ್ಯ ತೀರ್ಥರು ಅದು ಹೇಗೆ ಲಾಲನೆ ಪಾಲನೆ ಮಾಡಿದರು ಅಂತ. ಸಾಮಾನ್ಯರಾದ ನಮ್ಮಲ್ಲಿ ಇಂತಹ ಪ್ರಶ್ನೆಗಳು ಉದ್ಭವಿಸುವುದು ಸಹಜವೇ. ಕಾರಣ, ಪ್ರತಿಯೊಂದು ವಿಚಾರವನ್ನು ನಾವು ನಮ್ಮ ದೃಷ್ಟಿಯಲ್ಲಿಯೇ ನೋಡುತ್ತೇವೆ. ಆದರೆ ಮಹಾತ್ಮರು ದೈವಾಂಶ ಸಂಭೂತರ ವಿಚಾರಗಳೇ ಬೇರೆ. ಬ್ರಹ್ಮಣ್ಯ ತೀರ್ಥರಾದರೂ ಯಾರು? ಸಾಕ್ಷಾತ್ ವಾಯುದೇವನ ಅವತಾರ. ಸರ್ವಶ್ರೇಷ್ಠ ಶಿಷ್ಯನನ್ನು ನೀಡುವುದಾಗಿ ವಾಗ್ದಾನ ಮಾಡಿದವರು ಯಾರು? ಭದ್ರಿಕಾಶ್ರಮದಲ್ಲಿ ನರನಾರಾಯಣರು. ಶಿಷ್ಯರಾಗಿ ಬಂದವರು ಯಾರು? ಶೇಷಾಂಶ ಸಂಭೂತರಾದಂತಹ ಪ್ರಹ್ಲಾದ ರಾಜರು. ನರಸಿಂಹದೇವರಲ್ಲಿ ಪ್ರಹ್ಲಾದರು ಒಮ್ಮೆ ಬೇಡಿದ್ದರಂತೆ, ಮುಂದಿನ 3 ಜನ್ಮಗಳು ಹರಿಯ ದಾಸನಾಗಿ ಅವನ ಸೇವೆಯನ್ನು ಮಾಡುವ ಅವಕಾಶ ನೀಡೆಂದು. ಅಂತೆಯೇ ರಾಮಾಚಾರ್ಯರು ಸೀತಮ್ಮನ ಮೂಲಕ ಈ ಧರೆಗೆ ಇಳಿದು ಬಂದವರೇ ಯತಿರಾಜರು. ಎಂಥ ಪುಣ್ಯವಂತರಲ್ಲವೇ! ಆದರೂ ಅಷ್ಟು ಎಳೆಯ ಕೂಸನ್ನು ಯತಿಗಳಾದ ಬ್ರಹ್ಮಣ್ಯ ತೀರ್ಥರು ತಮ್ಮ ಜಪ ತಪ ಅನುಷ್ಠಾನಗಳ ನಡುವೆ ಹೇಗೆ ಪಾಲಿಸಿದರು ಅಂತ ಪ್ರಶ್ನೆ. ಪ್ರತಿದಿನ ಸೂರ್ಯೋದಯವಾದ ಕೂಡಲೇ ಮಗುವಿಗೆ ಹಿತವಾದ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿ ತೊಡೆಯ ಮೇಲೆ ಮಗುವನ್ನು ಹಾಕಿಕೊಂಡು ಅದರ ಬಾಯಿಗೆ ತಮ್ಮ ಬೆರಳನ್ನಿಡುತ್ತಿದ್ದರಂತೆ. ಆ ಮಗುವು ಆ ಬೆರಳನ್ನು ಚೀಪುತ್ತಾ ತಾಯಿಯ ಎದೆ ಹಾಲನ್ನೇ ಕುಡಿದಂತೆ ಆನಂದಿಸುತ್ತಿತ್ತಂತೆ. ಮಗುವಿನ ಕಿವಿಗೆ ಬೀಳುತ್ತಿದ್ದಿದ್ದೆಲ್ಲ ಹರಿನಾಮ ವೇದ ಸೂಕ್ತಗಳು. ದೊಡ್ಡವನಾಗುತ್ತಾ ದೇವರಿಗೆ ನೈವೇದ್ಯಕ್ಕಾಗಿ ಇಡುತ್ತಿದ್ದಂತಹ ಶುದ್ಧವಾದ ಕ್ಷೀರವನ್ನು ಅಭಿಮಂತ್ರಿಸಿ ಅವನಿಗೆ ನೀಡುತ್ತಿದ್ದರಂತೆ. ಹಾಗಾಗಿ ಯತಿರಾಜ ಹೃಷ್ಟಪುಷ್ಟವಾಗಿ ಬೆಳೆಯತೊಡಗಿದ. ಚೌಲ ಉಪನಯನ ಮುಂತಾದನ್ನು ಗುರುಗಳೇ ಮಾಡಿದರ? ಇಲ್ಲ, ಗುರುಗಳ ಸಮ್ಮುಖದಲ್ಲಿ ರಾಮಾಚಾರಿ ಸೀತಮ್ಮ ದಂಪತಿಗಳೇ ನೆರವೇರಿಸಿದರು. ದಿನದಿಂದ ದಿನಕ್ಕೆ ಯತಿರಾಜ ಶುಕ್ಲಪಕ್ಷದ ಚಂದ್ರನಂತೆ ಕಂಗೊಳಿಸುತ್ತಾ ಹೋದ. ಸಮರ್ಪಯಾಮಿ ಸತ್ಯ ಪ್ರಗತಿ ಲಕ್ಷ್ಯ ಎಪ್ಪ ಕವಿ ಸುವೇ
ಯತಿರಾಜ ಬಾ ಮಗು, ನಿನ್ನೊಡನೆ ಮುಖ್ಯವಾದ ವಿಚಾರ ಮಾತಾಡಬೇಕಾಗಿದೆ. ಇಲ್ಲಿಯವರೆಗೂ ಆ ವಿಚಾರವಾಗಿ ಚಿಂತಿಸುತ್ತಿದ್ದೆ, ಈಗ ಸ್ಪಷ್ಟವಾಗಿದೆ. ಯತಿರಾಜ, ನೀನು ಒಂದು ಮಹತ್ವದ ಕಾರ್ಯಕ್ಕೆ ಸಿದ್ಧನಾಗಬೇಕಾಗಿದೆ ಮಗು. ಓಂ ಪ್ರಥಮದಲ್ಲೇ ನಿನ್ನ ಕೈಯಿಂದಲೇ ಮೂಲ ಗೋಪಾಲಕೃಷ್ಣನಿಗೆ ಪೂಜೆಯಾಗಲಿ, ನಂತರ ಮಾತನಾಡೋಣವೆಂದು ಪ್ರೇರಣೆಯಾಯಿತಪ್ಪ. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಆದ ನಂತರವೇ ಅಲ್ಲವೇ ಧರ್ಮ ಸಂಸ್ಥಾಪನಾ ಕಾರ್ಯ ಆರಂಭವಾದದ್ದು? ಆ ದೇವತಾ ವಿಗ್ರಹಗಳನ್ನು ಮುಟ್ಟಿ ಮೈ ತೊಳೆದು ಅಲಂಕರಿಸಿ ಪೂಜಿಸಬೇಕೆಂಬ ನನ್ನ ಮನದ ಆಸೆಯನ್ನು ನೀವು ಈಡೇರಿಸಿದಿರಿ. ಪೂಜಿಸುತ್ತಿದ್ದಾಗ ನನ್ನೊಳಗೆ ವಿವರಿಸಲಾಗದ ಆನಂದದ ತರಂಗಗಳು ಏಳುತ್ತಿತ್ತು ಗುರುಗಳೇ. ನೀನು ಪೂಜಾ ಮಗ್ನನಾಗಿದ್ದಾಗ ನಿನ್ನ ಮುಖವನ್ನೇ ನೋಡುತ್ತಾ ನಿಂತಿದ್ದೇನಲ್ಲ, ಆ ದಿವ್ಯಾನಂದ ಕಾಣಿಸುತ್ತಿತ್ತು ಮಗು. ನಿತ್ಯವೂ ಆ ಅವಕಾಶ ಸಿಕ್ಕರೆ ನಿನಗೆ ಇಷ್ಟವೇ? ಸಿಗುವುದೇ? ನಿನ್ನ ವಯಸ್ಸಿನ ಮಕ್ಕಳು ಗಂಡ ಹೆಂಡಿರಾಟ, ರಾಜರಾಣಿಯರ ಆಟ, ರಾಜ ಮಂತ್ರಿ ಸೇನಾಧಿಪತಿ ಆಟ ಆಡುತ್ತಿರುವಾಗ ನೀನು ಮಾತ್ರ ಆ ಪರಾತ್ಪರ ಸ್ವರೂಪನ ಆರಾಧನೆ ಮಾಡುತ್ತಾ ಆನಂದಿಸುತ್ತಿರುವೆಯಲ್ಲ. ಅದೆಲ್ಲ ನಿಮ್ಮ ಕೃಪೆ. ಆ ಅವಕಾಶ ಸದಾಕಾಲ ನಿನಗೆ ದೊರಕಲಿ ಎನ್ನುವುದು ನಮ್ಮ ಆಸೆಯೂ ಹೌದು. ಆದರೂ ಅದಕ್ಕೆ ಪೂರ್ವಭಾವಿಯಾಗಿ ನಿನಗೆ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ಅಪ್ಪಣೆ ಮಾಡಿ ಗುರುದೇವ. ಯತಿರಾಜ, ಅನಾದಿ ಕಾಲದಿಂದ ನಡೆದು ಬಂದಿರುವ ನಮ್ಮ ವೈದಿಕ ಸದ್ವೈಷ್ಣವ ದ್ವೈತ ಸಿದ್ಧಾಂತವೇ ಸಕಲ ವೇದ ಉಪನಿಷತ್ತು ಸೂತ್ರ ಗೀತಾ ಪುರಾಣಗಳಲ್ಲಿ ಪ್ರತಿಪಾದ್ಯವಾದ ಸತ್ಸಿದ್ಧಾಂತವಾಗಿದೆ. ಇಂತಹ ಪವಿತ್ರ ಸಿದ್ಧಾಂತಕ್ಕೆ ಈಗ ಗಂಡಾಂತರ ಬಂದೊದಗಿದೆ. ನ್ಯಾಯ ಮೀಮಾಂಸಾದಿ ಶಾಸ್ತ್ರಗಳ ಬಲದಿಂದ ಹೊಸದೊಂದು ಬಗೆಯಲ್ಲಿ ತಮ್ಮ ತತ್ವಗಳನ್ನು ಪ್ರತಿಪಾದಿಸುತ್ತಾ ನಮ್ಮ ಸಿದ್ಧಾಂತಗಳ ಮೇಲೆ ದೋಷಾರೋಪ ಮಾಡುತ್ತಿದ್ದಾರೆ. ನೀನು ಇಂತಹ ಕುಚಿತ ಜನರ ಕುವಿಚಾರಗಳು ಜನಮಾನಸದ ಮೇಲೆ ಪ್ರಭಾವ ಬೀಳದಂತೆ ನಮ್ಮ ತತ್ವ ಪ್ರತಿಪಾದನೆ ಮಾಡಬೇಕಾದ ಕಾಲ ಸನ್ನಿಹಿತವಾಗಿದೆ. ಇಂತಹ ಪವಿತ್ರ ಕಾರ್ಯಕ್ಕೆ ಸಮರ್ಥನೆಂದರೆ ನೀನೇ ಮಗು. ಇದು ನಮ್ಮ ಮನದಾಸೆಯೂ ಹೌದು. ಗುರುದೇವ, ಈ ದೇಹ ತಮ್ಮ ದಾನ, ಇದರೊಳಗಿನ ಬುದ್ಧಿ ತಮ್ಮ ದಾನ, ಶಿಷ್ಯನಾದ ನನ್ನಲ್ಲೇ ಸಂಕೋಚವೇ. ಅಪ್ಪಣೆ ಮಾಡಿ ಗುರುದೇವ, ನಾನೇನು ಮಾಡಬೇಕು? ನಿನ್ನಿಂದ ಒಂದು ಮಹತ್ ಕಾರ್ಯ ನಡೆಯಬೇಕಾಗಿದೆ. ಇದಕ್ಕೆ ಪೂರ್ವ ಚರಿತ್ರೆಯೂ ಇದೆ. ಹಿಂದೆ ನಾವು ಬದರಿಕಾಶ್ರಮದಲ್ಲಿ ತಪಶ್ಚರ್ಯ ಮಾಡುತ್ತಿದ್ದಾಗ ನರನಾರಾಯಣರು ನಮಗೆ ಯುಗ ಪುರುಷನಾಗುವ ಶ್ರೇಷ್ಠ ಶಿಷ್ಯನನ್ನು ಅನುಗ್ರಹಿಸುವುದಾಗಿ ವರಪ್ರದಾನ ಮಾಡಿದ್ದರು. ನಿನ್ನ ತಂದೆ ತಾಯಿಗಳ ಜೀವನದಲ್ಲಿ ಸಿದ್ಧಾಂತದ ಪುನರುದ್ಧಾರ ಕಾರ್ಯವನ್ನು ನೆರವೇರಿಸಲು ಪರಮಹಂಸಾಶ್ರಮಿಯೇ ಶ್ರೇಷ್ಠ ಅಧಿಕಾರಿ. ಆದುದರಿಂದ ನೀನು ಮೊದಲು ನಮ್ಮಿಂದ ಆಶ್ರಮವನ್ನು ಸ್ವೀಕರಿಸಿ ಸನ್ಯಾಸಿಯಾಗಿ ನಮ್ಮ ಶಿಷ್ಯನಾಗಬೇಕು. ಸಾವಧಾನವಾಗಿ ವಿಚಾರ ಮಾಡಿ ನಂತರ ನಿನ್ನ ಅಭಿಪ್ರಾಯವನ್ನು ತಿಳಿಸು.
ಈ ಸ್ಥಳ ತುಂಬ ಪ್ರಶಸ್ತವಾಗಿದೆ. ಇಂದು ಇಲ್ಲಿಯೇ ಬಿಡಾರ ಮಾಡೋಣ. ಗುರುಗಳ ಕರಕಮಲ ಸಂಜಾತನಾಗಿ ಅವರೇ ಅವನ ಸರ್ವಸ್ವವಾಗಿದ್ದರು. ಗುರುಗಳು ಸನ್ಯಾಸಾಶ್ರಮ ಸ್ವೀಕರಿಸು ಅಂದಾಗ ಯತಿರಾಜ ಯಾಕೆ ಮೌನವಾದ? ಮುಂದೇನಾಯಿತು? ಮೊದಲು ಸ್ನಾನ ಆಹಾರ ಮುಗಿಸೋಣ, ನಂತರ ಮುಂದುವರಿಸಬಹುದು. ಇಲ್ಲ ಆಚಾರ್ಯರೇ, ಕುತೂಹಲ ತಡೆಯಲಾಗುತ್ತಿಲ್ಲ. ಅಂಥ ವಿನಯವಂತ, ಅಂಥ ವಿದ್ಯಾವಂತ, ಅಂಥ ತ್ರಿಕರಣ ಭಕ್ತ ಗುರುಗಳ ಮಾತಿಗೆ ಮೌನವಾದುದು ಏಕೆ? ದೊಡ್ಡವರ ಚರಿತ್ರೆಯೇ ಹೀಗೆ. ಒಮ್ಮೆ ಅದರ ಸಂಸರ್ಗಕ್ಕೆ ಬಂದರೆ ಮುಗಿಯಿತು, ಅದು ಮುಗಿಯುವವರೆಗೂ ಮತ್ತೇನೂ ಬೇಕೆನಿಸುವುದಿಲ್ಲ. ಗುರುಗಳು ತಮ್ಮ ಮನದ ಇಂಗಿತವನ್ನು ಹೇಳಿ ಹೋದ ನಂತರ ಯತಿರಾಜನ ಮನಸ್ಸಿನಲ್ಲಿ ಸನ್ಯಾಸ ಸ್ವೀಕಾರದ ಬಗ್ಗೆ ಆಂದೋಲನ ಶುರುವಾಯಿತು. ಅಲ್ಲಿಯವರೆಗೂ ಅವನಲ್ಲಿದ್ದ ಸ್ಥೈರ್ಯ ಉತ್ಸಾಹ ಉಡುಗಿ ಹೋಯಿತು. ಇಲ್ಲಿಯೇ ಇದ್ದರೆ ಗುರುಗಳ ಮಾತನ್ನು ನೆರವೇರಿಸಲೇಬೇಕಾಗುತ್ತದೆ ಎಂದು ಯೋಚಿಸಿ ಬುದ್ಧಿ ವಿವೇಕ ಉಳ್ಳಂತಹ ಯತಿರಾಜ ಯಾರಿಗೂ ಹೇಳದೆ ಮಠ ಬಿಟ್ಟು ಹೋಗಿಬಿಟ್ಟ. ಅಯ್ಯೋ ದೇವರೇ, ಮುಂದೆ ಯಾರು ಪರಮಹಂಸ ಪೀಠ ಏರಿದ್ದು? ಹಾಗಾದರೆ ನರನಾರಾಯಣರು ವರ ನೀಡಿದ್ದ ಶಿಷ್ಯ ಶ್ರೇಷ್ಠ ಯತಿರಾಜ ಅಲ್ಲವೇ? ಅದಿರಲಿ, ಯತಿರಾಜ ಮಠ ಬಿಟ್ಟು ಹೋಗಿದ್ದಾದರೂ ಎಲ್ಲಿಗೆ? ಏಳೆಂಟು ವರ್ಷಗಳ ಕಾಲ ಪಾಲಿಸಿ ಪೋಷಿಸಿ ಬೆಳೆಸಿದ್ದ ಗುರುಗಳಿಗೆ ಏನನ್ನಿಸಿರಬೇಡ? ತಾಳಿ ತಾಳಿ, ಅಷ್ಟೊಂದು ಆತುರ ಬೇಡ. ಯತಿರಾಜ ಮಠ ಬಿಟ್ಟು ಹೋದ ಎಂದು ಮಾತ್ರ ಹೇಳಿದ್ದೇನೆ ವಿನಃ, ಎಲ್ಲಿಗೆ ಹೋದ, ಏನು ಮಾಡಿದ, ಮುಂದೆ ಏನಾಯಿತು ಎಂದು ಇನ್ನೂ ಹೇಳಿಲ್ಲವಲ್ಲ. ಅದೇ ನಮ್ಮ ಕುತೂಹಲ ಕೂಡ. ದಿಢೀರನೆ ಸನ್ಯಾಸ ಸ್ವೀಕರಿಸಬೇಕೆಂಬ ಮಾತನ್ನು ಕೇಳಿ ಆ ಮಾತನ್ನು ಜೀರ್ಣಿಸಿಕೊಳ್ಳಲಾರದೆ ಯತಿರಾಜ ಮಠ ಬಿಟ್ಟು ಹೋಗಿದ್ದಂತೂ ನಿಜ. ಆದರೆ ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದರ ಪರಿವಿಯೇ ಅವನಿಗಿರಲಿಲ್ಲ. ತಿಳಿಗೋಳ, ಆಯಾಸ, ಬಳಲಿದ್ದ ಯತಿರಾಜ ಅಲ್ಲಿಯೇ ಹಾಗೆಯೇ ಒರಗಿ ಕುಳಿತ. ಎಚ್ಚರಗೊಂಡು ನೋಡಿದಾಗ ತಾನೊಂದು ಬಹು ರಮಣೀಯವಾದ ಸ್ಥಳದಲ್ಲಿ ಇದ್ದ. ತೇಜೋಮೂರ್ತಿಗಳಾದ ಮಹನೀಯರು ಅವನ ಮುಂದೆ ಗೋಚರಿಸಿದರು. ಯಾರವರು? ವೇದವ್ಯಾಸ ಮಹರ್ಷಿಗಳು.
ಯತಿರಾಜ, ನಿನ್ನ ಅವತಾರದ ಉದ್ದೇಶವು ನೆರವೇರುವ ಕಾಲ ಬಂದಿರುವಾಗ ನೀನು ಹೀಗೆ ವಿಚಲಿತಗೊಂಡು ಕೂರಬಹುದೇ? ನೀನು ಯಾರೆಂಬುದನ್ನು ತಿಳಿ ಎಂದು ಹೇಳಿ ಮಾಯವಾದ. ಇತ್ತ ಬ್ರಹ್ಮಣಿ ತೀರ್ಥರು ಆತಂಕದಿಂದ ತಮ್ಮ ಶಿಷ್ಯರನ್ನ ಎಲ್ಲ ಕಡೆಗೆ ಕಳುಹಿಸಿ ಯತಿರಾಜನೆಲ್ಲೆಂದು ಹುಡುಕಿಸುತ್ತಿದ್ದರು. ಯಾರೋ ಬಂದು ಹೇಳಿದರು, ಯತಿರಾಜ ಬಂದ ಎಂದು. ಬಂದವನೇ ಗುರುಗಳಿಗೆ ಸಾಷ್ಟಾಂಗ ಮಾಡಿದ. ನಡೆದದ್ದೆಲ್ಲವೂ ಗುರುಗಳಿಗೆ ವೇದ್ಯವಾಯಿತು. ಅವನ ಮೈದಡವಿ ಭಗವಾನ್ ವೇದವ್ಯಾಸರ ದರ್ಶನವನ್ನು ಪಡೆದಂತಹ ಭಾಗ್ಯವಂತ ನೀನಪ್ಪ, ನಿನ್ನಲ್ಲಿ ಏನಾದರೂ ಅನುಮಾನಗಳು ಉಳಿದಿದೆಯೇ ಎಂದು ಕೇಳಿದರು. ಯತಿರಾಜ ಇಲ್ಲ ಎಂದ. ಸನ್ಯಾಸ ಸ್ವೀಕರಿಸಲು ಸಿದ್ಧನಾದ. ವೈಭವದಿಂದ ಸನ್ಯಾಸ, ವೇದಾಂತ ಸಾಮ್ರಾಜ್ಯಾಭಿಷೇಕ ನಿಶ್ಚಯವಾಯಿತು.